ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಅಮೃತ ಡಾಲಿ ಪ್ರೇಮಿಗಳಲ್ವಂತೆ ಈ ಒಂದು ವಿಚಾರ ಈಗ ಭಾರಿ ಸದ್ದು ಮಾಡ್ತಾ ಇದೆ ವೀಕ್ಷಕರೇ ಬನ್ನಿ ಅಭಿಮಾನಿಗಳಿಗೆ ಒಂದು ಬೇಸರದ ಸುದ್ದಿ ಅಂತಲೇ ಹೇಳಬಹುದು ಬನ್ನಿ ಈ ಒಂದು ವಿಡಿಯೋವನ್ನು ನೋಡೋಣ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ವೀಕ್ಷಕರೇ ಹೌದು ಸಿನಿಮಾ ಲೋಕದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಗಾಸಿಪ್ಗಳು ಜೀವ ಪಡೆದುಕೊಳ್ಳುತ್ತವೆ ಆದರೆ ಅದೆಲ್ಲವೂ ನಿಜ ಆಗಿರಬೇಕು ಅಂತೇನಿಲ್ಲ ಆದರೆ ಹಲವು ಬಾರಿ ಗಾಸಿಪ್ ರೂಪದಲ್ಲಿ ಹುಟ್ಟಿದ ಸುದ್ದಿಗಳೇ ನಿಜವಾಗಿ ಬಿಡುತ್ತವೆ ಈಗ ಸ್ಯಾಂಡಲ್ವುಡ್ನಲ್ಲಿ ಹರಿದಾಡುತ್ತಿರುವ ಹೊಸ ಗಾಸಿಪ್ ಎಂದರೆ ನಟಿ ಅಮೃತ ಹಯ್ಯಂಗಾರ್ ಮತ್ತು ಡಾಲಿ ಧನಂಜಯ್ ಪ್ರೇಮ್ ಕಹಾನಿ ಅಮೃತ ಮತ್ತು ಧನಂಜಯ ಹಲವು ದಿನಗಳಿಂದ ಡೇಟ್ ಮಾಡುತ್ತಿದ್ದಾರೆ ಎನ್ನುವ ಗುಸುಗುಸು ಕೇಳಿ ಬರ್ತಿತ್ತು ಈ ಸುದ್ದಿಗೆ ತುಪ್ಪ ಸುರಿದು ಮತ್ತಷ್ಟು ಹೆಚ್ಚು ಮಾಡಿದ್ದು ನಟ ಧನಂಜಯ್ ಕಾರ್ಯಕ್ರಮದಲ್ಲಿ ಅಮೃತಗೆ ಪ್ರಪೋಸ್ ಮಾಡಿದ್ದು ಸನ್ನಿವೇಶ ನಿಮಗೂ ನೆನಪಿರಬಹುದು ಗೋಲ್ಡನ್ ಗ್ಯಾಂಗ್ ಕಾರ್ಯಕ್ರಮಕ್ಕೆ ಬಂದ ಈ ಜೋಡಿ ಹೆಚ್ಚು ಗಮನ ಸೆಳೆದಿತ್ತು ಅದರಲ್ಲೂ ಧನಂಜಯ್ ಕಾರ್ಯಕ್ರಮದ ಭಾಗವಾಗಿ ಅಮೃತಗೆ ಪ್ರಪೋಸ್ ಮಾಡಿದ ರೀತಿ ಅಚ್ಚರಿ ಮೂಡಿಸಿತು ಅಮೃತ ಮುಂದೆ ಮಂಡಿಯೂರಿ ಕುಳಿತು ರೊಮ್ಯಾಂಟಿಕ್ ಆಗಿ ಕಲಿತೆಯೊಂದನ್ನು ಬರೆದು ಹೇಳಿದ್ದಾರೆ ಮಂಡಿಯೂರಿ ಬೇಡುವೆನು ಹೃದಯ ಕಾಲಡಿ ಇಡುವೆನು ತೆಗೆದು ಬಚ್ಚಿಟುಕೋ ಇಲ್ಲ ತುಳಿದು ಕಾಲ್ ತೊಳೆದುಕು ಬೇಡ ಈ ಮೌನ ಮಾಡು ತೀರ್ಮಾನ ಎಂದು ಕವಿತೆ ಹೇಳಿ ಬೆರಗು ಮೂಡಿಸಿದ್ರು ಅದಾದ ಬಳಿಕ ಇರುವ ನಡುವೆ ಪ್ರೇಮಕ ಕಹಾನಿ ನಿಜವೇ ಎಂದು ನಂಬಲಾಗಿತ್ತು ಆದರೆ ಈ ಬಗ್ಗೆ ಕೇಳಿದರೆ ಅಮೃತ ಇಡುವುದು ಬೇರೆ ಇಬ್ಬರ ನಡುವೆ ಏನೂ ಇಲ್ಲ ನಾವು ಸ್ನೇಹಿತರಷ್ಟೇ ಎಂದಿದ್ದಾರೆ ನಾನು ಧನಂಜೆಗೆ ಒಟ್ಟಿಗೆ ಹಲವು ಸಿನಿಮಾಗಳನ್ನು ಮಾಡಿದ್ದೇವೆ ಸಿನಿಮಾ ಪ್ರಚಾರಕ್ಕಾಗಿ ಇಬ್ಬರು ಒಟ್ಟಿಗೆ ಹೋಗಿದ್ದೇವೆ ಪ್ರಪೋಸ್ ಮಾಡಿದ್ದು ಕೇವಲ ಕಾರ್ಯಕ್ರಮಕ್ಕಾಗಿ ಅಷ್ಟೇ ಹಾಗಂತ ನಾವು ಪ್ರೇಮಿಗಳು ಎನ್ನುವುದು ಸರಿಯಲ್ಲ ಎಂದು ಉತ್ತರ ಕೊಟ್ಟಿದ್ದಾರೆ ಅಮೃತ ಮತ್ತು ಧನಂಜಯ ಇಬ್ಬರ ಪಾಪ್ಗಾರ್ ಮಂಕಿ ಟೈಗರ್ ಬಡವ ಅಸ್ಕಲ್ ಹೀಗೆ ಹಲವು ಚಿತ್ರಗಳಲ್ಲಿ ಪ್ರೇಮಿಗಳು ಎನ್ನುವ ಹಾಗೆ ಮಾಡಿತ್ತು ಸದ್ಯ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅಮೃತ ಮಾತ್ರ ತಮ್ಮ ನಡುವೆ ಏನೂ ಇಲ್ಲ ಎಂದು ಗಾಸಿಪ್ಗೆ ತೆರಳಿ ಹೇಳಿದಾರೆ ಇದು ನಿಜವೋ ಅಥವಾ ಮುಂದೆ ಪ್ರೇಮಿಗಳೇ ಎನ್ನುತ್ತಾರೆ ಎನ್ನುವುದು ಕಾದು ನೋಡಬೇಕಾಗಿದೆ ವೀಕ್ಷಕರೇ ನೀವು ಕೂಡ ಅವರು ಪ್ರೇಮಿಗಳಾಗಿ ಅವರು ಆಗಲಿ ಎಂಬುದು ನೀವು ಕೂಡ ಬಯಸುವುದಾದರೆ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವಿಡಿಯೋವನ್ನು ಶೇರ್ ಮಾಡಿಕೊಡಿ ನೀವು ಕೂಡ ಡಾಲಿ ಮತ್ತು ಅವರ ಅಭಿಮಾನಿಗಳು ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿದೆ